D56 ನ ವಿಲನ್ ಅನ್ನ ನಿನ್ನೆ ರಿವ್ಯೂ ಮಾಡಿದ್ದಾರೆ. ನಮ್ಮ ಜಗಪತಿ ಬಾಬು ಅವರ ಪೋಸ್ಟರ್ ಅನ್ನ ರಿವ್ಯೂ ಮಾಡಿ ಭರ್ಜರಿ ಮಠದಲ್ಲಿ ಅವರಿಗೆ ಬರ್ತ್ಡೇ ಅನ್ನ ವಿಶ್ ಅನ್ನ ಮಾಡಿದ್ದಾರೆ. ಇದು ಒಂದು ದೊಡ್ಡ ಮಟ್ಟದ ಹೈಪ್ ಅನ್ನೇ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಕಳೆದ ಬಾರಿ ಬಂದಂತಹ ರಾಬರ್ಟ್ ಚಿತ್ರದಲ್ಲಿ ಜಗಪತಿ ಬಾಬು ಅವರು ವಿಲನ್ ಕ್ಯಾರೆಕ್ಟರ್ ಆಗಿ ನಟಿಸಿದ್ರು. ದರ್ಶನ್ ಅವರು ಮತ್ತೆ ಜಗಪತಿ ಅವರ ಬಾಬು ಅವರ ಕಾಂಬಿನೇಷನ್ಲಿ ಬಂದಂತಹ ರಾಬರ್ಟ್ ಚಿತ್ರ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದೇ ರೀತಿ ಮದಗಜ ಚಿತ್ರದಲ್ಲೂ ಕೂಡ ಒಂದು ಹಳ್ಳಿ ಕ್ಯಾರೆಕ್ಟರಲ್ಲಿ ಒಂದು ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ರು ಜಗಪತಿ ಬಾಬು ಅವರು. ಹಾಗೆ D56 ಕಥೆಯು ಕೂಡ 1970ರ ದಶಕದಲ್ಲಿ ಬರುವ ಕಾರಣದಿಂದ ಈ ಚಿತ್ರ ಒಂದು ಹಳ್ಳಿ ಸ್ಟೈಲಲ್ಲಿ ಬರೋದಂತೂ ಗ್ಯಾರಂಟಿ. ಅದಕ್ಕೆ ನಮ್ಮ ಜಗಪತಿ ಬಾಬು ಅವರು ಒಂದು ಮಾಸ್ ಲುಕ್ಕಲ್ಲಿ ಪೋಸ್ಟರ್ಗಳನ್ನಂತೂ ಭಾಳ ಅದ್ಭುತವಾಗಿ ಬಿಡ್ತಾ ಇದ್ದಾರೆ D56 ಚಿತ್ರ ತಂಡದಿಂದ. ಮೊದಲ ಬಾರಿಗೆ ಟೈಟಲ್ ರಿವ್ಯೂ ಬಂದಂತಹ ಆ ಪೋಸ್ಟರ್ ಕೂಡ ಒಂದು ಮಾಸ್ ಲುಕ್ಕಲ್ಲಿ ಖಡಕ್ಕಾಗಿ ಕಂಡಿತ್ತು. ಹಾಗೆ ನಮ್ಮ ಜಗಪತಿ ಬಾಬು ಅವರ ಮಾಸ್ ಲುಕ್ ಕೂಡ ಜನಗಳಿಗೆ ಅಂತೂ ಭಾಳ ಅದ್ಭುತವಾಗಿ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕ್ರಾಂತಿ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ಗಳು ಅಭಿಮಾನಿಗಳಿಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಹಲವಾರು ಮಿಸ್ಟೇಕ್ಸ್ಗಳು ಇದೆ ಅಂತ ಅಭಿಮಾನಿಗಳೇ ಹೇಳ್ತಾ ಇದ್ರು. ಹಾಗೆ ಕ್ರಾಂತಿ ಚಿತ್ರವನ್ನು ಈವಾದ ರೇಂಜ್ಗೆ ಒಂದು ದೊಡ್ಡ ಮಟ್ಟದ ಹೈಪಲ್ಲಿ ಸಕ್ಸಸ್ಸನ್ನು ಮಾಡಿದ್ರು. ಅದೇ ರೀತಿ ನಮ್ಮ ಡಿ ಬಾಸ್ ಅವರ ಬರ್ತ್ಡೇ ದಿನ D56 ಟೈಟಲ್ ಅನೌನ್ಸ್ ಆಗ್ತಾ ಇದೆ. ಈ ಚಿತ್ರವನ್ನು ಭಾಳ ಅದ್ಭುತವಾಗಿ ಹೈಪಲ್ಲಿ ಇಟ್ಟು ಕ್ರಿಯೇಟನ್ನು ಮಾಡ್ತಾ ಇರೋ ನಮ್ಮ ತರುಣ್ ಸುಧೀರ್ ಅವರ ಡೈರೆಕ್ಷನ್ಲಿ ಬರ್ತಾ ಇರೋ ಈ ಚಿತ್ರ 2ನೇ ಚಿತ್ರ ಆಗಿದೆ. ಮೊದಲ ಬಾರಿ ಬಂದಂತಹ ರಾಬರ್ಟ್ ಚಿತ್ರವು ಕೂಡ 100 ಕೋಟಿ ಕ್ಲಬ್ ಸೇರಿ ಒಂದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈ ಚಿತ್ರದ ಟೈಟಲ್ ಅನೌನ್ಸ್ ಆಗಲಿಲ್ಲ ಅಂದರೂ ಕೂಡ ಒಂದು ದೊಡ್ಡ ಮಟ್ಟದ ಹೈಪನ್ನೇ ಕ್ರಿಯೇಟ್ ಮಾಡಿದೆ D56 ಚಿತ್ರ ತಂಡ. ಹಾಗೆ ಯಾರೆಲ್ಲ ವೈಟಿಂಗನ್ನು ಮಾಡ್ತಾ ಇದ್ದಾರೆ D56 ಚಿತ್ರಕ್ಕೆ ಈ ಕೂಡ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಏನು, D56 ಟೈಟಲ್ ಏನಿರಬಹುದು ಅದನ್ನು ಕೂಡ ಕಮೆಂಟನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ.